ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಅನೂಪ್ ಪ್ರಸಾದ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಗೌಡ್ರ ಮನೆ ಸ್ಟೈಲಲ್ಲಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು, ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇವಾಗ ನಾನು ಒಂದು ಜಾರ್ ತೊಗೊಂಡೋದಕ್ಕೆ 3 ಮೀಡಿಯಂ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಈಗ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು 5-6. ಈಗ ನಾನು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು 2 ಇಂಚಷ್ಟು. ನಾನು ನೋಡಿ, ಒಂದು ಇಡೀ ಬೆಳ್ಳುಳ್ಳಿ, ಮತ್ತು ಇನ್ನೊಂದು ಸ್ವಲ್ಪ, ಒಂದು ಇಡೀ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಕೆಜಿಯಷ್ಟು ಚಿಕನ್ ಇದೆ ನೋಡಿ, ಒಂದು ಇಡೀ ಬಿಗಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಹಿಡಿತೆ ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ 2 ಇಂಚು ಚಕ್ಕೆ ಮತ್ತು ಒಂದು 4 ಲವಂಗ ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಮೆಣಸು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಶಿನದ ಪುಡಿ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಆಗಿರುತ್ತೆ. ಇದನ್ನು ಹಳ್ಳಿ ಸ್ಟೈಲಲ್ಲಿ ಅರಶಿನ ಈರುಳ್ಳಿ ಅಂತ ಕರೀತಾರೆ. ಇದನ್ನು ಈ ಮಸಾಲೆಗೆ ಅರಶಿನ ಈರುಳ್ಳಿ ಮಸಾಲೆ ಅಂತ ಕರೀತಾರೆ. ಇದನ್ನು ರುಬ್ಬಿ ಒಂದು ಕಡೆ ತೆಗೆದಿಟ್ಕೊಳ್ಳಿ ಬಟ್ಲಲ್ಲಿ ಹಾಕ್ಕೊಂಡು. ಈಗ ಅದೇ ಜಾರಿಗೆ ನಾವು ತೆಂಗಿನಕಾಯಿ, ಟೊಮ್ಯಾಟೊ ಮತ್ತು ಮಾಂಸ ಸಾಂಬಾರು ಪೌಡ್ರು, ನಾವೇನು ಮನೇಲಿ ಮಾಡಿಸಿರ್ತೀವಿ ಆ ಪೌಡ್ರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮ್ಮ ಖಾರಕ್ಕೆ, ನಿಮ್ಮ ಮನೆ ಖಾರದ ಪುಡಿ ಎಷ್ಟು ಖಾರ ಇರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಓಳು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ, ಮತ್ತು ಸಣ್ಣದು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಆಪ್ಷನಲ್, ಬೇಕು ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಅದನ್ನು ಕೂಡ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಎರಡೂ ರೆಡಿ. ಈ ಕಡೆ ಬಾಂಡ್ಲಿ ಕೂಡ ಬಿಸಿ ಆಗೋಗಿದೆ. ಇವಾಗ ನಾನಿಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ಏನಪ್ಪ ಆಯಿಲ್ ಈ ಥರ ಕಲರ್ ಇದೆ ಅಂತಂದರೆ, ನಾನಿಲ್ಲಿ ಕಬಾಬಿಗೆ ಯೂಸ್ ಮಾಡಿರೋ ಆಯಿಲ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ನಾವು ಸನ್ಪ್ಯೂರೇ ಯೂಸ್ ಮಾಡಿ ಮಾಡೋದು ಅಡುಗೆನ. ಹೆಲ್ತಿಗೆ ಒಳ್ಳೆಯದು ಇರೋ ಆಯಿಲ್ನೇ ಎಲ್ಲರೂ ಕೂಡ ಯೂಸ್ ಮಾಡಿ. ನಾನಿಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, 1.5 ಕೆಜಿಯಷ್ಟು ಚಿಕನ್ ಇದೆ ಇಲ್ಲಿ. ನಾನು ಅರಶಿನ ಯಾಕೆ ಎಣ್ಣೆಯಲ್ಲಿ ಹಾಕ್ತೀನಿ ಅಂತಂದರೆ ಒಳ್ಳೆ ಕಲರ್ ಬರುತ್ತೆ. ಚಿಕನ್ ಮೇಲೆ ಹಾಕಿದ್ರೆ ಒಂದು ಚಿಕನ್ ಪೀಸ್ ಕಂಟುತ್ತೆ, ಒಂದು ಚಿಕನ್ ಪೀಸ್ ಕಂಟೋದಿಲ್ಲ. ಸೊ ಅದಕ್ಕೆ ಏನು ಮಾಡಿ, ಈರುಳ್ಳಿ ಹಾಕಿದಾಗ ಸಾಲ್ಟು ಮತ್ತು ಅರಶಿನದ ಪುಡಿ ಎರಡೂ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಚಿಕನ್ ಮೇಲೆ ಹಾಕೋತಾ ಇದ್ದೀನಿ ಸಾಲ್ಟ್ನ. ನಾವು ಸಾಂಬಾರ್ಗೂ ಮತ್ತು ಅಥವಾ ಗ್ರೇವಿ ಏನೇ ಮಾಡಿದ್ರೂ ಸಾಲ್ಟ್ನ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಚಿಕನ್ ಆದರೂ ಉಪ್ಪಿಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಬೇಕು ಅಂದರೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕ್ಬೋದು. ನೋಡಿ, ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ನೀರು ಬಿಟ್ಟಿದೆ ಚಿಕನು. ಈ ಟೈಮಲ್ಲಿ ನಾವು ಅರಶಿನ ಈರುಳ್ಳಿ ಅಂತ ಏನು ಮಸಾಲೆ ಒಂದು ರೆಡಿ ಮಾಡ್ಕೊಂಡಿದ್ವಿ ಗ್ರೀನ್ ಕಲರು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಗ್ರೀನ್ ಮಸಾಲ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ನೋಡಿ. ನಮ್ಮ ಮನೆಗಳಲ್ಲೆಲ್ಲ ಏನು ಅಂದರೆ ಅರಶಿನ ಈರುಳ್ಳಿನೇ ಮಕ್ಕಳಿಗೆ ಪೀಸ್ನ ಎತ್ಕೊಂಡು ತಿನ್ನಿಸ್ತೀವಿ, ನಾವು ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾವುಗಳೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ಥರ ಪೀಸ್ಗಳನ್ನ ತುಂಬ ತಿಂತಾ ಇದ್ವಿ. ಸಾಂಬಾರು ಹಾಕಿದ್ರೆ ಖಾರ ಆಗುತ್ತೆ ಅಂತ ನಾವು ಇದರಲ್ಲೇ ತಿನ್ಕೊಂಡ್ಬಿಡ್ತಾ ಇದ್ವಿ. ನೋಡಿ, ಈಗ ನಾವೇನು ಇನ್ನೊಂದು ಮಸಾಲೆ ಕಾಯಿ ಟೊಮೆಟೊ ಈರುಳ್ಳಿ ರುಬ್ಕೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಸಾಲೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ, ಕುದಿಲಿ. ಈಗ ಇದಕ್ಕೆ ನಾವು ಸಾಂಬಾರು ಎಷ್ಟು ಬೇಕು ಅಂತ ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋಬೇಕು. ನಾನು ಅದೇ ಜಾರಲ್ಲಿ ನೀರು ಹಾಕ್ಕೊಂಡು ಆ ಜಾರನ್ನ ತೊಳ್ಕೊಂಡು ಸಾಂಬಾರ್ಗೆ ಹಾಕೋತಾ ಇದ್ದೀನಿ. ಜಾರಲ್ಲಿ ಮಸಾಲೆ ಎಲ್ಲ ಹಾಗೆ ಇರುತ್ತೆ, ಅದೇ ಜಾರಿಗೆ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನನಗಲ್ಲಿ ಆ ಬಾಂಡ್ಲಿ ಸಾಕಾಗಲಿಲ್ಲ ಸಾಂಬಾರನ್ನ ಹೆಚ್ಚಿಸ್ಕೊಳ್ಳೋಕ್ಕೆ. ಸೊ ನಾನು ಇನ್ನೊಂದು ದೊಡ್ಡ ಬಾಂಡ್ಲಿ ಇಟ್ಕೊಂಡು ಈ ಕಡೆ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಈ ಸಾಂಬಾರು ತೆಳು ಇದ್ರೇ ಚೆಂದ, ಬಿಸಿ ಬಿಸಿ ಮುದ್ದೆ ಜೊತೇಲಿ ಸಾಂಬಾರು ಒಳ್ಳೆ ಕಾಂಬಿನೇಷನು. ನೋಡಿ, ಸುತ್ತ ಎಣ್ಣೆ ಎಲ್ಲ ಬಿಟ್ಕೊಂಡು ರೆಡಿಯಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೊಂಬಿಟ್ರೆ ಸೂಪರಾಗಿರುತ್ತೆ ಟೇಸ್ಟು. ಇದು ಆವಾಗ ಹಳ್ಳಿಗಳಲ್ಲಿ ಅರಶಿನ ಈರುಳ್ಳಿ ರುಬ್ಬಿ ಸಾಂಬಾರು ಮಾಡ್ತಿದ್ದಿದ್ದು. ನೋಡಿ, ನೀವು ಕೂಡ ಇದೇ ಥರ ಮಾಡಿ ನೋಡಿ. ಎಷ್ಟು ಎಣ್ಣೆ ಎಲ್ಲ ಬಿಟ್ಕೊಂಡು ಪೀಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ, ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟಾಗಿತ್ತು. ನೀವು ಕೂಡ ಟ್ರೈ ಮಾಡಲೇಬೇಕು, ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಲೇಬೇಕು ನೀವು. ಓಕೆನ, ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಟೇಸ್ಟ್ ಕೂಡ ಅಷ್ಟೇ, ಇಷ್ಟ ಆದಲ್ಲಿ
ನೀವು ಟ್ರೈ ಮಾಡಿ ಟೇಸ್ಟ್ನ ಇಷ್ಟ ಆದಮೇಲೆ ನನಗೆ ಕಮೆಂಟ್ ಮಾಡಲೇಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.